ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮ್ಮ ನಮ್ಗೇನು ಆ ಥರ ಎಲ್ಲ ಯೋಚನೆ ಮಾಡೋ ಸೀನೇ ಇಲ್ಲ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರ್ತೀವಿ. ಇರಬೇಕಾದ್ದು ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕಂದ್ರೆ ಅಂಬರೀಷ್ ಅಣ್ಣ ಅಷ್ಟು ಮಾಡಿದಾರೆ ನಮ್ಗೆ. ನಾನಂತಲ್ಲ ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರುವಂತ ಒಬ್ಬ ಮಹಾನ್ ಭಾವ. ಅವ್ರು ಇರ್ಲಿ ಹಿಂದೆ ಹೋಗ್ಲಿ ಅವ್ರ ಪ್ರೀತಿ ನಮ್ಮ ಎದೆಯಲ್ಲಿರುತ್ತೆ. ಅವ್ರಿಲ್ಲ ಅನ್ನೋ ನೋವಿದೆ, ಆದ್ರೂ ಅವ್ರ ಮೇಲೆ ಇರೋ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ. ಸೊ ಇವತ್ತು ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ, ಯಾಕಂದ್ರೆ ನೀವೆಲ್ಲರೂ ಪ್ರಶ್ನೆ ಕೇಳ್ತಿರೋ ಘಾಟಿಗಳು ನನಗೆ ಅರ್ಥ ಆಗ್ತಿದೆ. ಒಂದು ಸಿನಿಮಾ ರಂಗ ಇದು ಒಂದು ಡಿಸಿಷನ್ಗಳು ಹೋಗ್ಬೇಕು ಈ ಥರ ಸಾವಿರಾರು ಪ್ರಶ್ನೆಗಳು ಇದ್ದಾವೆ, ಸಾವಿರಾರು ಗೊಂದಲಗಳು. ಬಟ್ ಒಂದೇ ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತಿದೆ. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನರಿಗೆ ಪ್ರೀತಿ ಗಳಿಸಿದ್ರು. ಅಷ್ಟು ವರ್ಷ ಯಾವುದೇ ಒಂದು ಕೊರತೆ ಇಲ್ಲದೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷ್ ಅನ್ನ ನೋಡ್ಕೊಂಡಿರೋದ್ರಿಂದ ನಿಜವಾದ ಅಂಬರೀಷ್ ಅಣ್ಣನ ಮನಸ್ಸು ಏನು ಅಂತ ಗೊತ್ತು. ಅದ್ರಲ್ಲಿ ಯಾವುದೇ ಬರೀ ರಾಜಕೀಯ ಅಂತಲ್ಲ, ಆ ಮನೆ ಮಗ ಅವರು ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂತಾನೆ ನಮ್ಗೆಲ್ಲ ಪರಿಚಯ, ಇಡೀ ಜಗತ್ತಿಗೆ ಪರಿಚಯ. ಅಷ್ಟು ಪ್ರೀತಿಯ ಕೋಸ ಗಳಿಸಿರುವಂತ ಒಬ್ಬ ವ್ಯಕ್ತಿ. ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿಯವರು ಮಂಡ್ಯದಲ್ಲಿ ಯಾಕೆ ಹೋಗ್ತಿದ್ದಾರೆ ಅಂತ ನಾವೆಲ್ಲ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಚೆನ್ನಾಗಿ ಪರಿಚಯ, ಬಹಳ ಹತ್ರದಿಂದ ನೋಡಿದ್ದೀನಿ. ಇದು ಯಾವ್ದೋ ಒಂದು ಸ್ವಾರ್ಥಕ್ಕಾಗ್ಲಿ ಅಥವಾ ನಿಮ್ಗೆ ಅನ್ನಿಸ್ಬೋದು ಅಂದ್ರೆ ಜನಗಳು ಕಳಿಸಿದಾರ ಅಂದ್ರೆ ಏನಪ್ಪ ಪೊಲಿಟಿಕಲ್ ಇಂಟೆನ್ಷನ್ ಹಿಂಗೆ ಯಾರಾದ್ರೂ ಹೇಳ್ಬೋದು ಅಂತ. ಬಟ್ ಇಲ್ಲ, ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣ ರಾಜ ಇದ್ದಂಗಿದ್ರು, ಅವ್ರ ಕುಟುಂಬನೂ ಅದೇ ತರ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಯಾವುದೂ ಕೊರತೆ ಇಲ್ಲ. ಬಟ್ ಆ ಮಂಡ್ಯ ಅನ್ನೋ ನಂಟಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಕಷ್ಟದ ಹಾದಿ ಅಂತ ಹೇಳಿದ್ರು, ಆ ಕಷ್ಟದ ಹಾದಿಯಲ್ಲೂ ಆ ಮಂಡ್ಯ ಜನಗಳ ನಂಟಿಟ್ಕೊಳ್ತಾರೆ. ನಾನು ಒಂದೇ ಮಾತು ಹೇಳೋದು, ಮಂಡ್ಯ ಜನ ಅಂಬರೀಷ್ ಅಣ್ಣನ ಕುಟುಂಬ ಏನು ಅಂತ ಚಿಕ್ಕ ಹುಡುಗರಿಂದ ಎಲ್ಲರೂ ನೋಡ್ಕೊಂಡು ಬಂದಿರ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷ್ ಅಣ್ಣನ ಜೊತೆ ಒಂದು ನೆನಪಿರುತ್ತೆ, ನನಗೂ ಅಷ್ಟೇ. ಎಲ್ಲೂ ಅಂದ್ರೆ ಅವ್ರ ಜೊತೆ ನೆನಪಿದೆ. ಈ ಜಾಗಕ್ಕೆ ಬಂದರೂ ನನಗೆ ಯಾವುದೋ ಒಂದು ಪ್ರೆಸ್ ಮೀಟಿಗೆ ಅವ್ರು ಬಂದಿರೋದಾಗ್ಬೋದು, ಆ ಥರ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮ ಹಿಂದೆ ನಿಂತಿರೋದು ಆ ಥರ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿದೆ. ಇವತ್ತು ಯಾರು ಏನೇ ಹೇಳ್ಬೋದು, ಒಂದು ಕ್ಷಣ ಅವ್ರ ಆತ್ಮಸಾಕ್ಷಿ ನೆನೆಸ್ಕೊಂಡಾಗ ಅಂಬರೀಷ್ ಅಣ್ಣನಿಗೆ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ಅನ್ನೋದನ್ನ ನಂಬಿದ್ದೀನಿ. ಆ್ಯಂಡ್ ಸುಮ್ ಸುಮ್ಮನೆ ಅಲ್ಲ, ಈಗ ಒಬ್ರು ಯಾರೋ ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಂದು ಎಂ ಪಿ ಅಲ್ಲಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನನ್ನ ಸುಮಕ್ಕನಲ್ಲಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವ್ರು ಸುಮ್ಮನೇನೋ ಬಂದು ಒಂದು ಅಂಬರೀಷ್ ಅಣ್ಣನ ನಂಟು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ, ಗೊತ್ತಿಲ್ದಿರೋದನ್ನ ಕಲಿತಾರೆ, ಹಲವಾರು ಜನಗಳನ್ನ ಕೇಳಿ ತಿಳ್ಕೊಳ್ಳೋ ತಾಳ್ಮೆನೂ ಇದೆ. ಆ ಜ್ಞಾನನೂ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡ್ಬೇಕು, ಅಪ್ರೋಚ್ ಆ ಒಡನಾಟ ಅವ್ರ ಕುಟುಂಬಕ್ಕಿದೆ, ಅದು ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷ್ ಅಣ್ಣ ಅವ್ರ ಕುಟುಂಬನ ಕೈ ಬಿಡೋದ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವ ಮಟ್ಟಿಗೆ ಅವ್ರು ನಿಂತ್ಕೋತಾರೋ ಆ ಮಟ್ಟಿಗೆ ಕಂಪ್ಲೀಟ್ ನಾವು ನಿಂತ್ಕೋತೀವಿ. ಇದು ರಾಜಕೀಯ ಇದು ಅನ್ನೋದು ಬರಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ ಏನೇ ಒಂದು ಡಿಸಿಷನ್ ತಗೊಂಡ್ರು ಅದಕ್ಕೆ ಮಕ್ಕಳು ಹೆಂಗೆ ನಿಂತ್ಕೋತೀವಿ ಅವ್ರು ನಿಂತ್ಕೋತೀವಿ. ಅಷ್ಟೇ.